ಡಿನರ್ ಶೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಶೋಸ್ ರಿಲೀಸ್ ಮಾಡಿದ್ರು. ಐ ಥಿಂಕ್ ಕೆಲವೊಂದು ಫಸ್ಟ್ ಒಂದು ಶೋ ಬಿಟ್ಟು ನೋಡಿದ್ರು, ಆವಾಗ ಮೂರು ನಿಮಿಷದಲ್ಲಿ ಎಲ್ಲ ಟಿಕೆಟ್ಸ್ ಫುಲ್ ಆಯಿತು. ಆಮೇಲೆ ಅದರ ನಂತರ 40 ಶೋಸ್ ಏನೋ ಬುಕ್ ಮಾಡಿದ್ದಾರೆ. ಪೂರ್ತಿ ಕರ್ನಾಟಕ ಜನತೆಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂತಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಇದಾಗ್ತಾ ಇರಲಿಲ್ಲ. ಐ ಹೋಪ್ ನಿಮ್ಗೆಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಈ ಸಿನಿಮಾ 3 ವರ್ಷದ ಕನಸು ನಮ್ದೆಲ್ಲರದ್ದು, ಪೂರ್ತಿ ತಂಡದ್ದು 3 ವರ್ಷದ್ದು ಶ್ರಮ, 3 ವರ್ಷದ ಹೋರಾಟ. ಇವತ್ತು ಕೊನೆಗೆ ಈ ದಿವಸ ಬರುತ್ತೋ ಇಲ್ಲೋ ಅನ್ನೋ ಒಂದು ಭಯದಲ್ಲಿದ್ದೀರ ಒಂದು ಟೈಮಲ್ಲಿ, ಯಾಕಂದರೆ ಇದರದ್ದು ಸ್ಕ್ರಿಪ್ಟಿಂಗ್ ನಡೀತಾನೆ ಇತ್ತು, ಮುಗಿತಾನೆ ಇಲ್ಲ. ಶೂಟಿಂಗ್ ನಡೀತಾನೆ ಇದೆ, ಮುಗಿತಾನೆ ಇಲ್ಲ. ಯಾವತ್ತು ಶೂಟಿಂಗೇ ಮುಗಿಯಲ್ಲ, ಮೋಸ್ಟ್ ಲೈಫ್ ಲಾಂಗ್ ಇದೇ ಶೂಟಿಂಗ್ ಮಾಡ್ತಾ ಇರ್ತೀನಿ ನಾನು ಅನ್ನೋ ಒಂದು ಒಂದು ಟೈಮಲ್ಲಿ ಒಂದು ಕಾಯಿಲೆಗೆ ಹೋಗಿದ್ದೆ. ಬಟ್ ಇವತ್ತು ಫೈನಲಿ ಈ ದಿವಸ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ, ತುಂಬ ಎಕ್ಸೈಟ್ಮೆಂಟ್ ಇದೆ, ನೋಡ ಏನಾಗುತ್ತೆ ಅಂತ. ಇದು ಆ್ಯಕ್ಚುಲಿ ಬಹಳ ವರ್ಷಗಳ ಆಸೆ, ಯಾಕೆ ಕನ್ನಡ ಸಿನಿಮಾದ ಯಾವ್ದಾದ್ರು ಒಂದು ದೊಡ್ಡ ಸಿನಿಮಾಗೆ ರೆಡ್ ಕಾರ್ಪೆಟ್ ಮಾಡಬಾರ್ದು ಅಂತ. ಕಿರಿಕ್ ಪಾರ್ಟಿಗೂ ಮಾಡಬೇಕು ಅಂತ ಹೊರಟಿದ್ವಿ ನಾವು. ಬಟ್ ಎಲ್ಲ ಲಾಸ್ಟ್ ಮೂಮೆಂಟ್ ಪ್ಲ್ಯಾನಿಂಗ್ ಆಗಿತ್ತು, ಸರಿ ಅವನೇ ಶ್ರೀಮನ್ನಾರಾಯಣ ಮಾಡೋಣ ಅಂತ ಕಾಯ್ತಾ ಇದ್ವಿ. ಫೈನಲಿ ಕಿರಿಕ್ ಪಾರ್ಟಿನೂ ಪ್ರೀಮಿಯರ್ ಶೋ ಸೆಲೆಬ್ರಿಟೀಸ್ ನೋಡಿ ನೋಡಿದ್ವಿ. ಸೊ ಎರಡು ಸೆಲೆಬ್ರಿಟೀಸ್ ಮತ್ತು ಜನರು ಬಂದು ಒಟ್ಟಿಗೆ ಸಿನಿಮಾ ನೋಡುವಂಥ ಒಂದು ಅವಕಾಶ ಇದು. ನಾನು ರೆಸ್ಪಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸಿನಿಮಾ ಮಾಡಿ ನಾವು 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡೋ ಒಂದು ಧೈರ್ಯ ಮಾಡಿದೀವಲ್ಲ, ಅದಕ್ಕೆ ಐ ಥಿಂಕ್ ದಟ್ ಈಸ್ ಆರ್ ಸಕ್ಸಸ್. ಫಸ್ಟ್ ಆಫ್ ಆಲ್, ಬೇರೆ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳೆಲ್ಲ ಒಂದು ವಾರ ಲೇಟಾಗಿ ರಿಲೀಸ್ ಆಗ್ತಾ ಇದೆ, ಯಾಕಂತಂದರೆ ಇಲ್ಲಿ ಕರ್ನಾಟಕದಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದು ಆ ವರ್ಡ್ ಆಫ್ ಮೌತ್ ಅಲ್ಲಿಗೆಲ್ಲ ಸ್ಪ್ರೆಡ್ ಆದರೆ ನಮ್ಗೆ ಅಲ್ಲಿ ಒಂದು ಒಂದು ಒಳ್ಳೆ ಓಪನಿಂಗ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮದು. ನೋಡೋಣ. ಫಸ್ಟ್ ಮೊದಲನೇದಾಗಿ ಇವತ್ತಿನ ಶೋ ಹಿಟ್ಟಾಗಬೇಕು, ನಾಳೆ ಶೋ ಹಿಟ್ಟಾಗಬೇಕು. ಈ ವಾರ ಕರ್ನಾಟಕ ಪೂರ್ತಿ ಸೂಪರಾಗಿ ಶೋಗಳು ನಡೆದ್ರೆ 100% ಬೇರೆ ಸ್ಟೇಟಲ್ಲೂ ಅದ್ಭುತವಾಗಿರುವಂತಹ ಒಂದು